ಒಂದೇನಾಗಿದೆ, ಹೌದು ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾನೆ, ಬಟ್ ನಮ್ಮಲ್ಲಿ ಎಕ್ಸ್ಪೆರಿಮೆಂಟಲ್ ತುಂಬಾ ಕಮ್ಮಿ ಬೇರೆ ಹೊರ ಭಾಷೆಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ. ಆದ್ರೆ ನಮ್ಮಲ್ಲಿ ಈಗ ಆ ಪ್ರತಿಭೆಗಳು ಎದ್ದೇಳ್ತಾ ಇದ್ರೆ ಒಂದು ಕಮರ್ಷಿಯಲ್ ನ ತಲೆಯಲ್ಲಿ ಇಟ್ಕೊಳ್ದೆ, ಇಲ್ಲ ಒಂದೇನೋ ಒಂದು ಹೊಸತನ ನಾವು ಮಾಡಿ ತೋರಿಸ್ತೀವಿ ಅಂತೇಳಿ ಒಂದಷ್ಟು ಟೀಮ್ಗಳು ರೆಡಿ ಆಗ್ತಾ ಇದೆ. ಸೊ ಅವರೆಲ್ರಿಗೂ ಈ ತರ ಸಿನಿಮಾಗಳೊಂದು ಪ್ಲಸ್ ಪಾಯಿಂಟ್ ಆಗ್ಲಿ. ಸೊ ಈ ತರ ಸಿನಿಮಾಗಳು ಇನ್ನೂ ಹೆಚ್ಚು ಬರಲಿ. ಎಲ್ಲಾ ತರ ಕಮರ್ಷಿಯಲ್ ಹೌದು ನಾರ್ಮಲಿ ಮಾಡ್ತಾನೆ ಇರ್ತೀವಿ, ಬಟ್ ಅದರಲ್ಲೂ ಎಲ್ಲ ಒಂದು ನೋಡೋರ್ಗೂ ಒಂದು ಇದಿರುತ್ತೆ, ಇಲ್ಲ ನಾನು ಯಾವ್ದೋ ಒಂದು ಒಳ್ಳೆ ಸಿನಿಮಾ ನೋಡ್ಬೇಕು. ಏನಾಗಿದೆ ಅದು ಸರ್ವೇ ಸಾಮಾನ್ಯ. ಈಗ ನಮ್ಮಲ್ಲಿ ಎಲ್ಲಾ ತರದ ಭಾಷೆಯವರು ಇದೀವಿ, ಎಲ್ಲ ತಮಿಳು ತೆಲುಗು ಎಲ್ಲಾನು ನಮ್ಗೆ ಅಭ್ಯಾಸ ಇದೆ. ನಮ್ಗೇನು ಆಕ್ಚುಲಿ ಕನ್ನಡದವ್ರಿಗೆ ಯಾವ ಭಾಷೆ ಬರಲ್ಲ ಅಂತೇನಿಲ್ಲ. ಈಗ ಇಷ್ಟೊತ್ತು ಗಿರೀಶ್ ಅಣ್ಣ ಅಲ್ಲಿಂದೆ ಕೂತ್ಕೊಂಡು ಕೇಳ್ತಾ ಇದ್ರು, ಹೆಂಗ್ ಎಲ್ಲ ಭಾಷೆ ಮಾತಾಡ್ತೀವಿ ಅಂದ್ರೆ, ನಾವು ಬಂದವಾಗ ಆ ಭಾಷೆಯಲ್ಲೇ ನಾವು ಆಕ್ಚುಲಿ ಕನ್ವಿನ್ಸ್ ಮಾಡಕ್ ಹೋಗ್ತೀವಿ, ನಾವು ನಮ್ಮ ಭಾಷೆನ ಕಲ್ಸಕ್ ಹೋಗಲ್ಲ. ಹಾಗೇನೆ ಅವ್ರ ಸಿನಿಮಾಗಳನ್ನ ನಾವು ನೋಡಿ ನೋಡಿ ನಮ್ಗೆ ಅವ್ರ ಸಿನಿಮಾಗಳನ್ನ, ಈಗ ಆಕ್ಚುಲಿ ಒಬ್ಬ ನಾರ್ಮಲ್ ಒಬ್ಬ ಕನ್ನಡ ಆಡಿಯನ್ಸ್ ಏನಾದ್ರು ಸಿನಿಮಾ ನೋಡ್ಬೇಕು, ನಾನು ತುಂಬಾ ಎಕ್ಸ್ಪೆರಿಮೆಂಟಲ್ ನೋಡ್ಬೇಕು ಅಂದಾಗ ಒಂದು ತಮಿಳ್ ಸಿನಿಮಾಗೆ ಹೋಗ್ತಾನೆ. ಇಲ್ಲ ನಾನೊಂದು ಧಮಾಳ್ ಡಿಮಿಲ್ ಹಾಗೆ ಹೀಗೆ ಹಂಗೆಲ್ಲ ನೋಡ್ಬೇಕು, ಈಗ ತೊಡೆ ತಡಿತಾನೆ ಟ್ರೈನ್ ನಿಲ್ಬೇಕು ಅಂದ್ರೆ ತೆಲುಗು ಸಿನಿಮಾಗೆ ಓಡೋಗ್ಬಿಡ್ತಾನೆ. ಅದೇ ಒಂದ್ ಯಾವ್ದೋ ಒಂದು ಸ್ಟೋರಿನೇ ಇಲ್ಲ, ನಾನ್ ಬರೀ ಹೊರದೇಶ ನೋಡ್ಬೇಕು ಅಂದಾಗ ಹಿಂದಿ ಸಿನಿಮಾಗೆ ಹೋಗ್ತಾನೆ, ಅಯ್ಯೋ ನೋಡೋಣ ಅಂತ ಕನ್ನಡ ಸಿನಿಮಾಗೆ ಬರ್ತಾನೆ. ಆ ತರ ನಮ್ ಪರಿಸ್ಥಿತಿ. ಆದ್ರೆ ಈಗಿನ ಟ್ರೆಂಡ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಅದು ಈಗ ಬರ್ತಾರೆ ಒಂದು ಎಕ್ಸ್ಪೆರಿಮೆಂಟ್, ಈಗ ಇದಾಗಿರ್ಬೋದು. ಸೊ ಸುಮಾರು ಸಿನಿಮಾಗಳು ಆಗ್ತದ. ಸೊ ಆ ತರ ಸಿನಿಮಾಗಳು ಬಂದಾಗ ಹೌದಪ್ಪ ನಾನು ಒಂದು ಒಳ್ಳೆ ಸಿನಿಮಾ ನೋಡ್ತೀನಿ, ಒಳ್ಳೆ ಸ್ಟೋರಿ ಇರೋದಾಗ್ಲಿ, ಇಲ್ಲ ಕೂತು ನಾನೊಂದು ನೆಮ್ಮದಿಯಾಗಿ ಸಿನಿಮಾ